ಆತ್ಮೀಯ ವೀಕ್ಷಕರೆಲ್ಲರಿಗೂ ಎಕನಾಮಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ನಾವು ಈ ಹಿಂದಿನ ವೀಡಿಯೋದಲ್ಲಿ ಅತ್ಯಂತ ಸುಲಭವಾಗಿ ಚೆಕ್ಮೇಟ್ ಮಾಡೋದನ್ನು ಹೇಗೆ ಅಂತೇಳಿ ಹೇಳಿದ್ದೆ. ಅದರ ಮುಂದುವರೆದ ಭಾಗವನ್ನು ಈಗ ನೋಡೋಣ. ನಾವು ಮೊದಲನೇದಾಗಿ ಈ ಫೋರ್ ಪಾನನ್ನು ಮೂವ್ ಮಾಡಬೇಕು. ನಂತರ ಅವರು ಈ ಫೈವ್ ಪಾನನ್ನು ಮೂವ್ ಮಾಡ್ತಾರೆ. ತದನಂತರ ನಾವು ಬಿಷಪ್ ಸಿ ಫೋರ್ಗೆ ಇಡಬೇಕು. ಅವರು ನೈಟ್ನ ಸಿ ಸಿಕ್ಸಿಗೆ ಇಡ್ತಾರೆ. ತದನಂತರ ನಾವು ಕ್ವೀನನ್ನು ಎಫ್ ತ್ರೀಗೆ ಇಡಬೇಕು. ನಾವು ಆವಾಗಲೇ ಈ ಹಿಂದಿನ ವೀಡಿಯೋದಲ್ಲಿ ಇದ್ರ ಬಗ್ಗೆ ವಿವರಣೆ ನೀಡಿದ್ದೆ. ಈಗ ನಾವು ಈ ಒಂದು ಎಫ್ ಸೆವೆನ್ ಪಾನನ್ನು ಕಡಿದು ಚೆಕ್ಮೇಟ್ ಮಾಡ್ತೀವಿ ಅಂತೇಳಿ ಎದುರಾಳಿ ತಿಳ್ಕೊಂಡ್ಬಿಡ್ತಾನೆ. ಅದರಿಂದ ಅವನೇನು ಮಾಡ್ತಾನಪ್ಪ ಅಂದರೆ ನೈಟ್ ಎಫ್ ಸಿಕ್ಸಿಗೆ ಇಡ್ತಾನೆ. ಈ ಎಫ್ ಸಿಕ್ಸಿಗೆ ಇಟ್ಟ ತಕ್ಷಣ ನಾವು ಯಾವುದೇ ರೀತಿಯ ಗೊಂದಲಕ್ಕೀಡಾಗ ಅವಶ್ಯಕತೆ ಅವಕಾಶ ಏನಿಲ್ಲ. ನಾವು ಈ ತದನಂತರ ನೈಟನ್ನು ಹೆಚ್ ತ್ರೀಗಿಡಬೇಕು. ಅವರು ಪಾನನ್ನು ಮುಂದೆ ಮೂವ್ ಮಾಡ್ತಾರೆ ಎ ಸಿಕ್ಸಿಗೆ. ಪಾನನ್ನು ಎ ಸಿಕ್ಸಿಗೆ ಮೂವ್ ಮಾಡಿದ ನಂತರ ನಾವು ನೈಟನ್ನು ಜಿ ಫೈವ್ಗೆ ಮೂವ್ ಮಾಡಬೇಕು. ಜಿ ಫೈವ್ ಮೂವ್ ಮಾಡಿದ ತಕ್ಷಣ ಅವರು ಮತ್ತೆ ಈಗ ಕಡಿಯೋದಕ್ಕೆ ಬರ್ತಾರೆ ನಮ್ಮನ್ನು. ಪಾನನ್ನು ಹೆಚ್ ಸಿಕ್ಸಿಗಿಡ್ತಾರೆ. ಪಾನನ್ನು ಹೆಚ್ ಸಿಕ್ಸಿಗಿಟ್ಟ ತಕ್ಷಣ ನಾವು ಈ ಬಿಷಪ್ಪಿಂದನಾದರೂ ಈ ಪಾನನ್ನು ಕಡಿಬೋದು. ಕಡಿದ್ರೆ ಚೆಕ್ಕಾಗುತ್ತೆ, ಅವರು ಕಿಂಗನ್ನು ಈ ಸೆವೆನಿಗೆ ತಪ್ಪಿಸ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಇದಕ್ಕಿಂತ ಬೆಸ್ಟ್ ಮೂವ್ ಯಾವುದಪ್ಪ ಅಂದರೆ ನೀವು ವೀಡಿಯೋನ ಪಾಸ್ ಮಾಡಿ ನೋಡಿ ಬೆಸ್ಟ್ ಮೂವ್ನ ನೀವು ಖಂಡಿತವಾಗಲೂ ಕಂಡುಹಿಡ್ಕೊಬೋದು. ಈಗ ನೈಟಿಂದ ಈ ಪಾನನ್ನು ನಾವು ಕಡಿದ್ರೆ ಈ ಕಿಂಗಿಂದ ಈ ಒಂದು ನೈಟನ್ನು ಕಡಿಯೋದಕ್ಕೆ ಸಾಧ್ಯವಿಲ್ಲ. ಕಾರಣ ಯಾಕಪ್ಪ ಅಂದರೆ ಬಿಷಪ್ ಸಪೋರ್ಟ್ ಇದ್ದಾರೆ. ಈಗ ನಾವು ನೋಡ್ರಿ, ಇದನ್ನು ಫೋರ್ಕ್ ಅಂತೇಳಿ ಕರಿತೀವಿ. ನೈಟು ಇದಕ್ಕೆ ಒಂದು ವಿಶೇಷವಾದೊಂದು ಒಂದೇ ಸರಿಗೆ ಇದು ಎರಡು ಕೈಗಳ ಮೇಲೆ ಅಟ್ಯಾಕ್ ಮಾಡುವಂತಹ ಸಂದರ್ಭ ನಿರ್ಮಾಣ ಆಗಿದೆ. ಇವರು ಇದರಲ್ಲಿ ಎರಡು ಕೈಗಳಲ್ಲಿ ಒಂದು ಕೈಯನ್ನು ತಪ್ಪಿಸ್ಕೊಳ್ಳೇಬೇಕಾಗುತ್ತೆ. ಇದರಲ್ಲಿ ಪವರ್ಫುಲ್ಲು ಕ್ವೀನ್ ಆಗಿರೋದ್ರಿಂದ ಅವರು ಕ್ವೀನನ್ನು ರಾಜನ ಮುಂದೆ ಇಟ್ಟು ಈ ಸೆವೆನ್ಲಿಟ್ಟು ತಪ್ಪಿಸ್ಕೊತಾರೆ. ನಾವು ತದನಂತರ ಈ ಒಂದು ರೂಕನ್ನು ಕಡಿಬೋದು. ಈ ರೀತಿ ಕಡಿಯೋದ್ರ ಮುಖಾಂತರ ನಾವು ಒಂದು ಪಾನ್ ಅಪ್ ಮಾಡ್ಕೊಬೋದು. ಈ ರೀತಿಯಾಗಿ ನಾವು ಒಳ್ಳೆ ಅವಕಾಶ ಸಿಗುತ್ತೆ. ಇಂತಹ ಅತ್ಯುಪಯುಕ್ತವಾಗಿರ್ತಕ್ಕಂತಹ ಚದುರಂಗದಾಟದ ತಂತ್ರಗಳನ್ನು ತಿಳಿದುಕೊಳ್ಳಲು ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ನಿಮಗೇನಾದರೂ ಚದುರಂಗದಾಟದ ಕುರಿತು ಮಾಹಿತಿಗಾಗಿ ಕಮೆಂಟ್ ಮಾಡಿ ಹಾಗೂ ಇದರಲ್ಲಿ ಏನಾದರೂ ಸಲಹೆ ಸೂಚನೆಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮುಖಾಂತರ ತಿಳಿಸಿ. ಧನ್ಯವಾದಗಳು.